ಯಾವ ಕಡೆ ಹೋಗ್ಬೇಕಿತ್ತು ಸರ್? ರೋಡ್ ಕ್ರಾಸ್ ಮಾಡಿ ಬಸ್ ಸ್ಟಾಪಿಗೆ ಹೋಗ್ಬೇಕು. ಬಸ್ ಸ್ಟಾಪ್? ಯಾವ ಬಸ್ಸು? ಹೊಸ್ಕೇರಳ್ಳಿ ಟೆಂಪಲ್. ಹೊಸ್ಕೇರಳ್ಳಿ ಟೆಂಪಲ್ಲಾ? ಹಾಂ, ನನ್ನ ಬುಕ್ಕಿಂಗು ಅಲ್ಲೇ ಬಂದಿರೋದು. ಬನ್ನಿ, ಡ್ರಾಪ್ ಮಾಡ್ತೀನಿ. ಹೌದಾ? ಥ್ಯಾಂಕ್ ಯು. ಏನಪ್ಪ, ಏನ್ ಮಾಡ್ಕೊಂಡಿದ್ದೀಯ? ಮಂಡ್ಯದಿಂದ ಬೆಂಗಳೂರಿಗೆ ಜೀವನ ಕಟ್ಕೋಣ ಅಂತ ಬಂದೆ ಸರ್. ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡಿದ್ದೀನಿ. ಬಂದು ಒಂದೇ ತಿಂಗಳಾಗಿರೋದು. ಒಂದು ವರ್ಷ ಆದಂಗೆ ಆಗೋಗಿದೆ ಸರ್. ಯಾಕಪ್ಪ? ಸರ್, ನಮ್ಮೂರಲ್ಲಿ ನಂಗೆ ಎಲ್ಲರೂ ಪರಿಚಯ. ಆದರೆ ಈ ಬೆಂಗಳೂರಂತ ದೊಡ್ಡೂರಲ್ಲಿ ನಂಗೆ ಯಾರಿದ್ದಾರೆ ಹೇಳಿ ಸರ್. ಅದೆಲ್ಲ ಬಿಟ್ಟಾಕ್ಬಿಡಿ ಸರ್. ನೀವೇನು ಕೆಲಸ ಮಾಡ್ಕೊಂಡ್ರೆ ಸರ್? ಎದೆ ತುಂಬಿ ಹಾಡುವೆನು ಅಲ್ಲಿ ನಾನು. ಅಲ್ಲಿ ಅಂದ್ರಲ್ಲಿ ಸರ್? ಆರ್ಕೆಸ್ಟ್ರಾ ಸರ್. ಓ, ಸೂಪರ್ ಹಾಡುಗಾರ ನೀವು. ಸರ್, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬಿಡಿ. ಹೇಳಪ್ಪ. ಅಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಒಂದು 20 ನಿಮಿಷ ನಿಂತಿದ್ರಾ? 20 ಅಲ್ಲ, 30 ನಿಮಿಷ. ಮುಗ್ದೋಯ್ತು. ಅಲ್ಲ ಸರ್, 30 ನಿಮಿಷ ನಾನು ಬಂಚಂಕ್ರಿಗೆ ಒಟ್ಟೋಗಿರ್ತೀನಿ. ಇನ್ನು ನೀವು ರೋಡ್ ಕ್ರಾಸ್ ಮಾಡಿ ಬಸ್ ಹಿಡಿದು ಬಂಚಂಕ್ರಿಗೆ ಹೋ ಅಷ್ಟೊತ್ತಿಗೆ ಮುಗ್ದೋಯ್. ಕಷ್ಟ ಅಲ್ವಾ ಸರ್? ಕಷ್ಟ ಯಾಕಾಗತ್ತಪ್ಪ? ಬೇಕಾದಷ್ಟು ಜನ ಫ್ರೆಂಡ್ಸ್ ಇದಾರಲ್ಲ. ಫ್ರೆಂಡ್ಸಾ? ಎಲ್ಲಿದ್ದಾರೆ ಸರ್ ನಿಮ್ಮ ಫ್ರೆಂಡ್ಸು? ನೋಡಪ್ಪ, ಈ 1 ಕೋಟಿ ಜನ ಬೆಂಗಳೂರಿನಲ್ಲಿ ಇದಾರಲ್ಲ, ಅದರಲ್ಲಿ ಎಷ್ಟೋ ಜನ ನಮ್ಮನ್ನ ರೋಡ್ ಕ್ರಾಸ್ ಮಾಡಿಸೋರು, ಬಸ್ ಹತ್ತಿಸ್ತಾರೆ, ವಿಶ್ವಾಸಕ್ಕೆ ಕೆಲವರು ಒಂದೊತ್ತು ಊಟ ಹಾಕಿಸ್ತಾರೆ. ಇವರೆಲ್ಲರೂ ನನ್ನ ಫ್ರೆಂಡ್ಸೇ. ಈ ಜೀವನದ ವೇಗದಲ್ಲಿ ಎಷ್ಟೋ ಜನ ನಮ್ಮನ್ನು ಮರೀತಾರೆ, ಅವರೂ ನನ್ನ ಫ್ರೆಂಡ್ಸೇ. ಅಲ್ಲ ಸರ್, ಬೆಂಗಳೂರು ಅಂತ ಊರಲ್ಲಿ ಪಕ್ಕದವ್ರನ್ನೇ ನಂಬೇಡಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವೇನು ಸರ್ ಸಿಗ್ತಾರಲ್ಲ ಫ್ರೆಂಡ್ಸು ಅಂತೀರಾ? ನಂದು ಕುರುಡು ನಂಬಿಕೆ, ಬೇರೆ ಆಯ್ಕೆನೇ ಇಲ್ಲ. ನಾ ನಂಬದೆ ಹೋದರೆ ನಮ್ಮ ಜೀವನನೇ ಮುಂದೆ ಸಾಗೋದಿಲ್ಲ. ನಿಲ್ಸಿ, ದೇವಸ್ಥಾನ ಬಂತು. ನಿಮ್ಗೆ ಹೆಂಗೆ ಸರ್ ಗೊತ್ತಾಯ್ತು? ದೇವಸ್ಥಾನದ್ದು ಗಂಟೆ ಶಬ್ದ ಕೇಳಿಸ್ತಲ್ಲ, ಆಗ್ಲೇ ಗೊತ್ತಾಯ್ತು. ತಗೋಪ್ಪ, ನಾನಿನ್ ಬರ್ತೀನಿ. ಸರ್, ಇನ್ಮೇಲಿಂದ ನಾನು ನೀವು ಫ್ರೆಂಡ್ಸ್ ಅಲ್ವಾ? ಯಾರಿಲ್ಲ ಅಂದವರು. ಮತ್ತೆ ಫೋನ್ ನಂಬರೇ ಕೊಡದೆ ಹೋಗ್ತಾ ಇದ್ದೀರಾ? ಆಯ್ತು ತಗೋ, 9845231.